ವರ್ಷ ಕಡಿಮೆ ಇರುತ್ತೆ, ಆಲ್ ಕಡಿಮೆ ಇರುತ್ತೆ. ಅವ್ರು ತರೋದ ಚೆನ್ನಾಗಿ ಮಾಡ್ಬೇಕು, ತರಬೇಕು. ಒಂದೊಂದ್ಸರಿ ಮಿಸ್ಟೇಕ್ ಆದ್ರೂ ಸುಧಾರಿಸಬೇಕು. ಕಡಿಮೆ ಆದ್ರೆ ಊಟ ತಿಂಡಿ ಕಾಂಪ್ರಮೈಸ್ ಅಂದ್ರೆ ಮಾಡೋದ್ರಲ್ಲಿ ಒಂದ್ಸರಿ ಚೆನ್ನಾಗಿರ್ಬೋದು, ಸ್ವಲ್ಪ ವ್ಯತ್ಯಾಸ ಆಗ್ಬೋದು. ಶಿಕ್ಷಣದಲ್ಲಿ ಮಾತ್ರ ಒಳ್ಳೆ ಗುಣಮಟ್ಟ ಶಿಕ್ಷಣ ಕೊಡ್ಬೇಕು ನಾನು ಅವ್ರಿಗೆ ಹೇಳಿದೀನಿ. ಏನಮ್ಮ ಇವರಲ್ಲಿ ನಿಮ್ಮ ಟೀಚರ್ಸ್ ಎಲ್ಲ ಬಂದು ಚೆನ್ನಾಗಿ ಹೇಳ್ಕೊಡ್ತಾರ ಹೇಳಿ ನಿಜ ಹೇಳಿ. ಮೂರು ಜನ ಮಕ್ಕಳು ಬಂದಿದ್ದೀಯಮ್ಮ, ಅವರೆಲ್ಲ ನಿಮ್ಮ ಜೊತೆಗಿರುತ್ತಾನೆ, ನಿಮ್ಮ ಸ್ನೇಹಿತರೆಲ್ಲ. ಅವ್ರು ಧೈರ್ಯ ನಾಳೆ ಧೈರ್ಯ ಬಂದೀನಿ. ನಿನ್ನೆ ಸಿಂಪಿರ ಶಾಲೆ ಬಂದು 6 ಜನಕ್ಕೆ, ಮಾತಂಬಾವ್ ಶಾಲೆ 14 ಜನಕ್ಕೆ ಬಂತು, ಜಾಸಿಂಗೇರಿಗೆ 8 ಜನಕ್ಕೆ ಬಂದಿದೆ, ಮತ್ತು ಹೊರಬಟ್ಟೆ ಶಾಲೆಯಲ್ಲಿ ಕಳೆದ ವಾರ 3 ಜನಕ್ಕೆ ಬಂತು. ಇದೇನು ಭಾಳ ಗಂಭೀರವಾಗಿಲ್ಲ, ಚಳಿ ಜ್ವರ ಕೆಮ್ಮು ಬರ್ಬೋದಿಲ್ಲ ಅಂತಲ್ಲ, ಮೈಕೈನೋ ಸ್ವಲ್ಪ ಸುಸ್ತು ಅನಿಸುತ್ತೆ. 7 ದಿವಸ ಒಳಗೆ ಆರಾಮಾಗ್ಬಿಡ್ತಾರೆ. ಏನೂ ಆಗಲ್ಲ ಅಂತ ನಾವು ಉದಾಸೀನ ಮಾಡಬಾರ್ದು. ನಾವು ಮಾಸ್ಕ್ ಧರಿಸ್ಬೇಕು, ನಮ್ಮ ನಿಯಮಗಳನ್ನ ಪಾಲಿಸೋ ಅಂತರ ಈ ರೀತಿ ಅಂತರ ಇರಬೇಕು. ಕಾಲ ಕಾಲಕ್ಕೆ ಬಿಸಿ ನೀರು ಎಲ್ಲ ಬಿಸಿನೀರು ಕೊಡ್ಬೇಕ್ರಿ, ಬಿಸಿ ಬಿಸಿ ಬಿಸಿನೀರು, ಬಿಸಿ ಊಟ ಕಷಾಯ ಎಲ್ಲ ಕೊಡಬೇಕು. ಈಗ 13 ಜನಕ್ಕೆ ಬಂದಿದೆ, ನೀವೆಲ್ಲರೂ ಊರಿಗೆ ಹೋಗ್ಬೇಕಂತೀರ ಇಲ್ಲಿರ್ಬೇಕಂತೀರ? ಯಾಕೆ ಇರ್ಬೇಕಂದ್ರೆ ಏನಾರ ಆದರೆ ನೋಡ್ಕೊಳ್ಳೋಕ್ಕೆ ಪ್ರಿನ್ಸಿಪಾಲ್ ಇರ್ತಾರೆ, ಎಲ್ಲ ನಿಮಗೆ ಪಾಠ ಮಾಡೋರು, ಅಡುಗೆ ಭಟ್ರು, ವಾರ್ಡನ್ ಎಲ್ಲರೂ ಇರ್ತಾರೆ. ನೀವು ಮನೆಗೆ ಹೋದ್ರೆ ಅಂದರೆ 7,000 ರಜೆ ಕೊಡ್ತೀವಿ. ಆ ರಜೆ ಏನಾಗುತ್ತೆ, ನೀವು ತಂದೆ ತಾಯಿ ಪ್ರೀತಿ ಚೆನ್ನಾಗಿ ಊಟ ಮಾಡಿಸ್ತಾರೆ. ನನ್ನ ಮಗಳು ಬಂದಾಳೆ ಅಂತ ಮುದ್ದು ಮಾಡ್ತಾಳೆ, ಪ್ರೀತಿ ಮಾಡ್ತಾಳೆ ತಂದೆ ತಾಯಿ, ತಂದೆಕ್ಕಿಂತ ಜಾಸ್ತಿ ತಾಯಿ ಪ್ರೀತಿ ಮಾಡ್ತಾಳೆ. ನನ್ನ ಸಮಯ ಉದಾಹರಣೆ, ನಾನು ನೋಡ್ಕೊಳ್ಳೋಕ್ಕಲ್ಲ, ಮಕ್ಕಳು ಅವರ ಅಮ್ಮ ನೋಡ್ಕೊಳ್ತಾಳೆ. ಹಂಗೆ ಎಲ್ಲರ ಮನೆಯಲ್ಲೂ ಪುರುಷರು ಒತ್ತಡದಾಗಿರ್ತಾರೆ. ನಿಮ್ಮಮ್ಮ ಇದ್ದಾಳಲ್ಲ, 9 ತಿಂಗಳು ನಿಮ್ಮ ಎತ್ತಿರ್ತಾಳೆ, ನಮ್ಮ ಹೊತ್ತು ಎತ್ತಿರ್ತಾಳೆ ಪಾಪ. ಅಮ್ಮಗಿರ್ತಕ್ಕಂಥ ಜವಾಬ್ದಾರಿ ನಮಗಿರಲ್ಲ, ತಾಯಿಯ ಮೊದಲು ಉರಂತಿದ್ದಾನೆ. ನಾವು ಇವತ್ತೇನಾದರೂ ಇಲ್ಲಿ ಮಾತಾಡ್ತೀವಂದ್ರೆ ನನಗೆ ನನ್ನ ತಾಯಿ, ನಿಮಗೆ ನಿಮ್ಮ ತಾಯಿ. ಅದಕ್ಕೋಸ್ಕರ ಈ ತಾಯಿ ಮಕ್ಕಳು ಬಂದಾಳ ಬಿಡ ಅಂತಂದು ಓದಕ್ಕೆ ಹೋದ್ರೆ ಬರ ಊಟ ಮಾಡು ತಿಂಡಿ ತಿನ್ನಂತ ಮುದ್ದು ಮಾಡ್ತಾರೆ. ನೀವು ತಾಯಿ ಪ್ರೀತಿ ಬಯಸ್ತೀರಿ, ಇಲ್ಲಿರೋದು ನಿಮ್ಮ ತಾಯಿ ಅಂದರೆ ನಿಮ್ಮ ತಂದೆ ತಾಯಿ ಇದ್ದಂಗೆ. ಇಲ್ಲಿರ್ತೀವಂದ್ರೆ ಕ್ಲೋಸ್ ಮಾಡಲ್ಲ, ಇಲ್ಲ ನಮ್ಮ ಮನೆಗೆ ಹೋಗ್ತೀವಂದ್ರೆ 7,000 ರಜೆಗೆ ಅಷ್ಟೇ ಮಾಡ್ತೀವಿ. ಏನು ಮಾಡಿ ಹೇಳ್ರಿ, ಬಿಗಿಡಿಬಾರ್ದು, ಏನಲ್ಲ ಉಸಿರಾಡಬೇಕು. ಮಾಸ್ಕಿಕ್ಕೆ ಮಾಸ್ಕಿಕ್ಕೆ ಹೇಳ್ರಿಮ್ಮ, ನೀವು ಧೈರ್ಯ ಹೇಳ್ಬೇಕು ಮನೆಯವರಿಗೆ, ಜನರಿಗೆ. ನೀವೇ ಅಲ್ಲೇ ಅಲ್ಲೇ ಕಣ್ಣೀರು ಅಲ್ಲೇ ಕಣ್ಣೀರು ಉದುರ್ತಾವ ನೋಡಿ ಎಲ್ಲರಿಗೂ. ಏನಾಗೈತಿ? ಏನಾಗಿಲ್ಲಮ್ಮ, ಏನಾಗುತ್ತೆ ಏನಾಗಲ್ಲ, ಬಿಡು ಧೈರ್ಯ ಹೋಗಿದೆ. ಏನಾಗಲ್ಲ ಏನಾಗಲ್ಲ, ಮಾಸ್ಕ್ ಹಾಕಿ. ಇನ್ನೇನಾಗಿತ್ತಮ್ಮ ಅಯ್ಯ, ನೀವೇ ಟೆಸ್ಟ್ ಮಾಡ್ಕೊಳ್ತಾರ? ನಾನು 11 ಸರಿ ಟೆಸ್ಟ್ ಮಾಡ್ಸಿದ್ದೀಮ್ಮ, ಊಟ 11 ಟೈಮ್ ಟೆಸ್ಟ್ ಮಾಡ್ಸಿದ್ದೀನಿ ನೋಡ, ಆರಾಮಾಗಿದೆ. 2 ಟೈಮ್ ನಮಗೆ ಪಾಸಿಟಿವ್ ಆಯ್ತು. ಏನಮ್ಮ 2 ಟೈಮ್ ಅಂದ್ರೆ ನನಗೇನಾಯ್ತ? ನೀವು ಧೈರ್ಯ ಹೇಳಿ ಬೇರೆಯವರಿಗೆ, ಮಕ್ಕಳು ಊಟ ಉಸಿರಾಡು, ಉಸಿರಾಡಮ್ಮ ಉಸಿರಾಡು. ಅಯ್ಯೋ ನೋಡಿ ಏನಾಯ್ತು, ಏನಾಗಲ್ಬಾ ಅರುಂಧತಿ ಅಕ್ಕಿ ಭಯ ಏನಾಗಲ್ಬಾ ಕೂರು. ಪ್ರಿನ್ಸಿಪಾಲ್ ರೀ, ಮೇಡಮ್ ಅವರೇ ಬನ್ನಿ. ಇತ್ತಿ ಬಂದ್ರೆ ಇಟ್ಕೊಳ್ಳಿ, ಏನಾಗಲ್ಲ ಇತ್ತಿ ಬಂದ್ರೆ ಇರೋ ಇರ್ಲಿ, ಇಲ್ಲ ನಾವು ಇರ್ತೀವಿ ಏನಾಗಲ್ಲ ಅಂತಂದ್ರೆ ಅವ್ರಿಗೆ ಚೆನ್ನಾಗಿ ಹುಡ್ಕೋಬಿಟ್ಟು ಕಳ್ಸಿಕೊಡ್ರಿ. ಆಮೇಲೆ ಬರೋಕ ಕಡ್ಡಾಯ ಟೆಸ್ಟ್ ಮಾಡಿಸಿ ಮರ್ಕೇಳಿ. ಅವ್ರ ಪೋಷಕರು ಬರ್ತಾರೆ ಕಳ್ಸಕರ, ಇಲ್ಲಿ ವಾಪಸ್ ಬರುವಾಗ ಟೆಸ್ಟ್ ಸರ್ಟಿಫಿಕೇಟ್ ಬೇಕು. ಏನಮ್ಮ ಟೆಸ್ಟ್ ಮಾಡಿಸಿಂದ ಬರಬೇಕು 24 ಗಂಟೆ ಮುಂಚೆ. ಇವತ್ತು ಟೆಸ್ಟ್ ಮಾಡಿ ಲೆಕ್ಕವಲ್ಲ,
ಬರ ಹಿಂದಿನ ದಿವಸ ಟೆಸ್ಟ್ ಮಾಡ್ಸ್ಕೊಂಡ್ ಬರ ಕೇಳಿ ಬಿಡು ಏನಾಗಲ್ಲಮ್ಮ ಏನಾಗಲ್ಲ ಏನಾಗಲ್ಲ ಏನಾಗಿಲ್ಲ ಬಿಡ ಕಡಿ ಏನಾಗಲ್ಲ ಎಲ್ಲ ಬೇರೆ ನಂದಿದ್ದು ಕಂಬರ್ಗಟ್ಟೆ ಕಂಬರ್ಗಟ್ಟೆನಾ ಇನ್ನೇ ಸಪುಟೆ ಹರ್ಷಿದ್ದ ಯಾವೂರು ವಾಸನ ಹರಿಯರ್ ತಲುಪು ದಿವ್ಯ ಯಾವೂರು ನಮ್ಮ ಹೋಗಿಲ್ಲ ತಮ್ಮನ ಮಗಳು ತಾತೆ ತಮ್ಮನ ಮಗಳ ಏನಮ್ಮ ಪ್ರತಿಭಾ ಯಾವೂರು ಕಳೆಸಿರಿ ಹರಿಯರ್ ತಲುಪು ಸಂಜೆ ಯಾವೂರಪ್ಪ ಸುಡಂಬಿ ನಿನ್ನ ಹೆಸರು ಪುಟ್ಟಿ ಯಾವೂರು ಅಂದಾಳಿ ಟೌನ್ ರಂಜಿತ ಎಸ್ ಯಾರು ಯಾವೂರು ಮಲ್ಲಿಗೆನಹಳ್ಳಿ ಎಲ್ಲಿ ಮಲ್ಲಿಗೆನ ಮನೆ ಕಲ್ಪನೆ ಯಾವೂರು ಚಿಕ್ಕ ಹುಡುಗಿದನ ಸಿಗಟ್ಟಿ ಇಂಜನ ಯಾವೂರು ಐಶ್ವರ್ಯ ಐಶ್ವರ್ಯ ಯಾವೂರಮ್ಮ ಟೌನ ಇನ್ನೆಸರು ಸಹ ಯಾವೂರು ಕೊಡುತ್ತೇನೆ ಅಳ್ಬಡ ಮೊದಲೇ ಅಲೆ ಎರಡನೇ ಅಲೆ ಕೊರೋನಾ ವೈರಸ್ ಬಹಳ ಸ್ಪೀಡ್ ಇತ್ತು ಮತ್ತು ಸಾವು ಜಾಸ್ತಿ ಅದು ಈಗ ಒಮೈಕ್ರಾನ್ ಬಂದಿದೆ ಇದು ರೂಪಾಂತರ ವೈರಸ್ ಇದಕ್ಕೆ ಏನು ತೊಂದರೆ ಇಲ್ಲ ಜೀವಕ್ಕೆ ಅಪಾಯ ಇಲ್ಲ ಹಿಂಗಂತೇಳಿ ನಾವು ಉದಾಸೀನ ಮಾಡಬೇಕು ನಿಜ ಕಾಪಾಡ ಪ್ರತಿಯೊಬ್ಬರು ಜಾಗೃತ ಆಗಿರಬೇಕು ಈ ಕೆಮ್ಮು ಹೇಳ್ಬಿಟ್ಟ ಕೆಲವರು ಕೆಮ್ಮು ಶೀತ ಜ್ವರ ಸುಸ್ತಾಗುತ್ತೆ ಹೌದನಮ್ಮ ಇವರೆಲ್ಲ ಅಳಿಗಳಿಗೆ ಹೋಗೋದ್ರೆ ಹೆಂಗಿದಾಯ್ತು ಒಂದು ಇಲ್ಲೇ ಇದ್ರೆ ನಿಮ್ಮನ್ನ ಎಲ್ಲರೂ ನೋಡ್ತೀವಿ ಚೆನ್ನಾಗಿ ಇದ್ರ ಬಗ್ಗೆ ಒಬ್ಬರು ಇಲ್ಲೇ ಕೇಳ್ತೀವಿ 24 ಗಂಟೆ ನಿಮ್ಮನ್ನು ನೋಡ್ತಾ ಇದ್ದಾರೆ ನಿಮ್ ಪೇರೆಂಟ್ಸ್ಗೆ ಏನಾದ್ರು ಇಲ್ಲಿ ಈಗೇನಂತಂದ್ರೆ ಮನೆಗೆ ಹೋದ್ರೆ ನಿಮ್ ಮನೆಗೆ ಯಾರಿಗೆ ಅಡ್ಜಸ್ಟ್ ಮಾಡ್ತೀರಿ ನಿಮ್ಮ ಸಪ್ರೇಟ್ ಒಂದು ರೂಮ್ನಾಗೆ ಇಟ್ಟು ಅಂದ್ರೆ ಊಟ ತಿಂಡಿ ಏನು ಸಮಸ್ಯೆ ಇದ್ದಾಗ ನಮ್ಮ ಟ್ರೀಟ್ಮೆಂಟ್ 7 ದಿವಸ ಸಾಕಷ್ಟು ಇದಕ್ಕೆಲ್ಲ ಮೊದಲು ತಿಂಗಳಲ್ಲಿ ಇರ್ಬೇಕಾಯ್ತು 14 ದಿವಸಕ್ಕೆ ಬಂತು ಈಗ 7 ದಿವಸ ಒಳಗಡೆ ಒಂದು ರೂಮ್ನೊಳಗಿರ್ಬೇಕು ಸಪ್ರೇಟ್ ನೀವೆಲ್ಲರೂ ಇರ್ತೀವಿ ಅಂದ್ರೆ ಇಲ್ಲೆಲ್ಲ ಸಪ್ರೇಟ್ ಇರಬೇಕು ವ್ಯವಸ್ಥೆ ಮಾಡಿದ್ವಿ ಇಷ್ಟು ಜನ ಬಂದ್ರೆ ಜೊತೆ ಮಿಕ್ಸ್ ಮಾಡೋಂಗಿಲ್ಲ ಈಗ ಏನಮ್ಮ ಒಂದ್ ಕಡೆ ಇರ್ತೀವಿ ಅಂದ್ರೆ ವ್ಯವಸ್ಥೆ ಮಾಡ್ತೀವಿ ಇಲ್ಲಿ ಪ್ರತಿಯೊಂದು ಚೆನ್ನಾಗಿ ನೋಡ್ತಿರ್ತೀವಿ ಇಲ್ಲ ನಮ್ಮ ಮನೆಗೆ ಹೋಗ್ಬೇಕಂದ್ರೆ ಕಳಿಸ್ಬಿಡ್ತೀವಿ ಅಳ್ಬಾಡ ಯಾಕೆ ಇದು ರೂಪಾಂತರ ವೈರಸ್ ಒಮೈಕ್ರಾನ್ ಇದೆ ಬಹಳ ಇದಿಲ್ಲ ಗಂಭೀರ ಇಲ್ಲ ಸ್ವರೂಪ ಇಲ್ಲ ಸ್ವರೂಪ ಗಂಭೀರ ಸ್ವರೂಪ ಇಲ್ಲ ಹೆಂಗ್ ಬರ್ತೀರಮ್ಮ ಪ್ರಿನ್ಸಿಪಾಲ್ ಹೇಳಿ ನಿಮ್ ಪೇರೆಂಟ್ಸ್ಗೆ ನಾನು ಹೇಳಿದೆ ಎಂ ಎಲ್ ಎ ಬಂದ್ರು ಇರಕ್ಕೆ ವ್ಯವಸ್ಥೆ ನೋಡ್ತೀರ ಹೇಳಿ ನೋಡ್ಕೊಳ್ತೀವಿ ಅವ್ರು ಕರ್ಕೊಂಡು ಹೋಗ್ಲೇಬೇಕಂದ್ರೆ ಕಳ್ಸ್ಕೊಡ್ತೀವಿ ನಮ್ಮ ಒಂದು ಧೈರ್ಯ ಏನೋ ಅಲ್ಲ ಧೈರ್ಯ ಇದ್ದೀರಾ ಏನು ಬಿಟ್ಟಿ ಮಾತಾಡಿ ಏನೈತೆ ಏನಮ್ಮ ನೀವೆಲ್ಲ ನಮ್ಮ ಯಾಕೆ ಬಂದೆ ಪ್ರಿನ್ಸಿಪಾಲ್ ಫೋನ್ ಮಾಡಿದ್ರು ತಕ್ಷಣಕ್ಕೆ ಬಂದೆ ನಾನು
ನಿನ್ನೆ ಬಂದು ನಿನ್ನೆನು ಅಡ್ರೆಸ್ ಬಂದೆ ಬೆಂಗಳೂರಿಂದ ಏನಾದ್ರು ಬೇಡ ಮುಗಿದ್ರಿ ಅಳಬಾರ್ದು ಮಕ್ಕಳ ಅಯ್ಯೋ ನೀವೇ ಹತ್ರ ನಿಮ್ ಪೇರೆಂಟ್ಸ್ ಏನಾಗ ನೀವ್ ಹತ್ರ ನಿಮ್ಮಮ್ಮ ಹೇಳ್ತಾರೆ ನಿಮ್ಮ ಅಪ್ಪಾಜಿ ಹೇಳ್ತಾರೆ ನಿಮ್ಮ ಅಕ್ಕ ತಂಗಿ ಹೇಳ್ತಾರೆ ಅಣ್ಣ ತಮ್ಮ ಹೇಳ್ತಾರೆ ಇವ್ ನಮ್ಮ ಮಗ ನೀನ್ ಹೇಳ್ಬೇಕು ನಿಮ್ಮಮ್ಮಗೆ ನಿಮ್ಮಅಮ್ಮ ಗಾಬರಿ ಇದ್ರೆ ನಿಮ್ಮ ಅಪ್ಪಾಜಿ ಗಾಬರಿ ಇದ್ರೆ ಮನೆಗೆ ಅಜ್ಜ ಅಜ್ಜಿ ಯಾರೋ ಗಾಬರಿ ಇದ್ರೆ ನನಗೆ ಏನೋ ಏನು ಅಂತ ಹೇಳಿ ಹೇಳ್ತೀರಾ ನೋಡಿ ಕಣ್ಣಲ್ಲಿ ಇವತ್ತವನ್ನ ಅಳ್ಬಾರ್ದು ಈಗ ಅಲ್ಲಮ್ಮ ನೀವು ಧೈರ್ಯ ಕೊಡ್ಬೇಕು ಕುಟುಂಬ ಸದಸ್ಯರಿಗೆ ಅಳ್ಬಾರ್ದು ಏನಾಗಲ್ಲ ಇನ್ ಏಳು ದಿವಸಕ್ಕೆ ಆರಾಮಾಗ್ತೀರಿ ಏನೇನು ಅಲ್ಲ ಇಲ್ಲೇ ಇದ್ರೆ ಮನೆ ಹೋಗ್ತೀರ ನೀನಕ್ಕ ಹೇಳ್ತಿ ಮಮ್ಮಟ ನೋಡಿ ಎಲ್ಲರೂ ಕಣ್ಣಲ್ಲಿ ತುಂಬ ಏನೋ ಅಲ್ಲ ಏನೋ ಆಗಲ್ಲ ಯಾಕೆ ನೀವು ಧೈರ್ಯ ಇಲ್ಲ ನಿಮ್ ಮನೆ ಬಂದಿದ್ದಾರೆ ಏನೋ ಅಲ್ಲ ಗಾಬರಿ ಆಗ್ಬೇಡಿ ದಯವಿಟ್ಟು ಹೇಳ್ಬೇಡಿ ಧೈರ್ಯ ಹೋಗಿದ್ರಿ ಮಕ್ಕಳ ಸರ್ ನಾ ಯಾವ ಕುಳಿತೀನಿ ಇಷ್ಟು ನಮ್ಮ ಅಳ್ಬೇಡ ಮೊದಲೇ ಅಲೆ ಎರಡನೇ ಅಲೆ ಕೊರೋನಾ ವೈರಸ್ ಬಹಳ ಸ್ಪೀಡ್ ಇತ್ತು ಮತ್ತು ಸಾವು ಜಾಸ್ತಿ ಅದು ಈಗ ಒಮೈಕ್ರಾನ್ ಬಂದಿದೆ ಇದು ರೂಪಾಂತರ ವೈರಸ್ ಇದಕ್ಕೆ ಏನು ತೊಂದರೆ ಇಲ್ಲ ಜೀವಕ್ಕೆ ಅಪಾಯ ಇಲ್ಲ ಹಿಂಗಂತೇಳಿ ನಾವು ಉದಾಸೀನ ಮಾಡ್ತೀವಿ ನಿಜ ಪಾಠ ಪ್ರತಿಯೊಬ್ಬರು ಜಾಗೃತ ಆಗಿರ್ಬೇಕು ಈ ಕೆಮ್ಮು ಹೇಳ್ಬಿಟ್ಟ ಕೆಲವರು ಕೆಮ್ಮು ಶೀತ ಜ್ವರ ಸುಸ್ತಾಗುತ್ತೆ ಹೌದನಮ್ಮ ಇವರೆಲ್ಲ ಅಲ್ಲಿಗೆ ಹೋಗೋದ್ರೆ ಏನಿದೆ ಆಯ್ತು ಒಬ್ಬರಿಗೆ ಇದು ರೂಪಾಂತ ವೈರಸ್ ಏನವಲ್ಲ ನಿನ್ನೆ ಸಿಂಕೇರಿ ಆ ಜನ ಬಂತು ಸಿಂಕೇರಿ ಹೋಗಿದ್ವಿ ಇಲ್ಲಿ ಮಾದನ್ ಸರಿಗ ಆ ಜನ ಹದಿನಾರು ಜನ ಬಂದಿದೆ ಇಬ್ಬರು ಟೀಚರ್ ಕ್ಯಾಸಿಕಲಿ ಟೀಚರ್ ಬಂದಿದೆ ಮತ್ತು ಮರುಪಟ್ಟೆ ಸ್ಕೂಲಿಗೆ ಮೂರು ಜನರಿಗೆ ಬಂದಿದೆ ನಮ್ಮ ನನಗೆ ಹತ್ತಿರ ಎಂಬತ್ತು ನನಗೆ ಹತ್ತಿರ ಎಂಬತ್ತು ನಾನು ನೋಡಿ ಆರಾಮಿಲ್ಲ ಸಾವಿರಾರು ಜನ ರಕ್ಷಣೆ ಮಾಡ್ಕೊಳ್ತೀವಿ ನಮ್ಮ ನರೇಂದ್ರ ಮೋದಿಯವರು ಇವತ್ತೆಲ್ಲ ಲಸಿಕೆ ಕೊಟ್ಟು ಹುಂಚಿದ ಲಸಿಕೆ ಕೊಡ್ತಾರೆ ಇದಕ್ಕೆ ಮೆಡಿಸಿನ್ ಫ್ರೀ ಕೊಡ್ತಾರೆ ಏನಮ್ಮ ನಮ್ಮ ಹಿಂದೆ ಹೆಣ್ಣುಮಕ್ಕಳು ಅವ್ರಿಗೂ ಕೋವಿಡ್ ಬಂತು ಈಗ ಬಸವರಾಜ ಬೊಮ್ಮಾಯಿ ನಿಮ್ಮ ಮನೆ ಒಮ್ಮಂತಿರ ಬಂದು ಆರಾಮಾಗಿದೆ ಎಲ್ಲ ಕೆಲಸ ಮಾಡ್ತಂತ ನೆನಪಾಯ್ ನಾವಲ್ಲ ಯಾಕೆ ಗಾಬರಿ ಆಗ್ಬೇಡ್ರಿ ಈಗ ನೀವು ಇಲ್ಲೇ ಇದ್ರೆ ಮನೆ ಹೋಗ್ತೀರಮ್ಮ ಒಂದು ಇಲ್ಲೇ ಇದ್ರೆ ನಿಮ್ಮನ್ನ ಎಲ್ಲರೂ ನೋಡ್ತೀವಿ ಚೆನ್ನಾಗಿ ಇದ್ರ ಬಗ್ಗೆ ಒಬ್ಬರು ಇಲ್ಲೇ ಕೇಳ್ತೀವಿ ಇಪ್ಪತ್ನಾಲ್ಕು ಗಂಟೆ ನಿಮ್ಮನ್ನ ನೋಡ್ತಾ ಇದ್ದೀವಿ ಸರ್ ನಿಮ್ಮ ಪೇರೆಂಟ್ಸ್ ಏನಾದ್ರೆ ಇಲ್ಲೇ ಈಗೇನಂತಂದ್ರೆ ಮನೆಗೆ ಹೋದ್ರೆ ನಿಮ್ಮ ಮನೆಗೆ ಯಾರಿಗೆ ಅರ್ಜೆಂಟ್ ಮಾಡ್ತೀರಿ ನಿಮ್ಮ ಸಪ್ರೇಟ್ ಒಂದು ರೂಮ್ನಾಗೆ ಇಟ್ಟಿ ಬಂದ್ರೆ ಊಟ ತಿಂಡಿ ಏನು ಸಮಸ್ಯೆ ಇದ್ದಾಗ ನಮ್ಮ ಟ್ರೀಟ್ಮೆಂಟ್ ಏಳು ದಿವಸ ಸಾಕಷ್ಟು ಇದಕ್ಕೆಲ್ಲ ಮೊದಲು ತಿಂಗಳಿಗೆ ಇರ್ಬೇಕಾಯ್ತು ಹದಿನಾಲ್ಕು ದಿವಸಕ್ಕೆ ಬಂತು ಈಗ ಏಳು ದಿವಸ ಒಳಗಡೆ ಒಂದು ರೂಮ್ ಒಳಗಿರ್ಬೇಕು ಸಪ್ರೇಟ್ ನೀವೆಲ್ಲರೂ ಇಟ್ಟಿ ಬಂದ್ರೆ ಇಲ್ಲೇ ಸಪ್ರೇಟ್ ಇರೋಕೆ ವ್ಯವಸ್ಥೆ ಮಾಡ್ತೀವಿ